ಬರೋಬ್ಬರಿ 42 ಕೋಟಿ ಹಣ ನೋಡಿ ಐಟಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ ಐಟಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ ಆರ್ಟಿ ನಗರದ ಬಿಲ್ಡರ್ ಅಂಬಿಕಾಪತಿ ಮನೆ ಮೇಲೆ ರೇಡ್ ಆದಂತ ಸಂದರ್ಭದಲ್ಲಿ 42 ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ಬಿಗ್ ಆಪರೇಷನ್ ಅನ್ನು ನಡೆಸಿದ್ದಾರೆ ಫ್ಲಾಟ್ ಒಂದರಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ ಬರೋಬ್ಬರಿ 23 ಬಾಕ್ಸ್ ಗಳಲ್ಲಿ ಕಂತೆ ಕಂತೆ ನೋಟುಗಳು 500 ಮುಖಬೆಲೆಯ 42 ಕೋಟಿ ರೂಪಾಯಿ ಹಣ ಎಲ್ಲ 500 ರೂಪಾಯಿ ಮುಖಬೆಲೆ ಅಂದ್ರೆ ಹೊಸ ನೋಟುಗಳು ಸದ್ಯ 2000 ರೂಪಾಯಿ ಈಗ ಇಲ್ಲ ಚಲಾವಣೆ ಇಲ್ಲ ಅಂದ್ರೆ 2000 ರೂಪಾಯಿ ಇಟ್ಟಿರೋರೇನು 500 ರೂಪಾಯಿ ಮುಖಬೆಲೆಯ 42 ಕೋಟಿ ರೂಪಾಯಿ ಹಣ ಒಂದೊಂದು ಬಾಕ್ಸ್ ನಲ್ಲಿ 1.65 ಕೋಟಿ ಹಣ ಇರ್ತಕ್ಕಂತದ್ದು ಫ್ಲಾಟ್ ಒಂದರಲ್ಲಿ 42 ಕೋಟಿ ರೂಪಾಯಿ ಇಷ್ಟು ದೊಡ್ಡ ಮೊತ್ತ ಏನಕ್ಕೆ ಇಟ್ಕೊಂಡಿದ್ರು ವೆದರ್ ಅದು ಟ್ಯಾಕ್ಸಬಲ್ ಹಣನ ಅಥವಾ ಅಕ್ರಮ ಹಣನ ಐಟಿ ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಸಿಕ್ಕ ನಂತರವೇ ದಾಳಿ ಮಾಡಿದ್ದಾರೆ ಅವರ ದಾಳಿ ವ್ಯರ್ಥವಾಗಿಲ್ಲ ಬಹಳ ಕ್ಲಿಯರ್ ಕಟ್ ಆಗಿ ಇಷ್ಟು ದೊಡ್ಡ ಮೊತ್ತದ ಹಣ ಈಗ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂಬಿಕಾಪತಿ ನೋಡಿ ದುಡ್ಡಿನ ಅಂಬಿಕಾಪತಿ ಇವರು ಕಂತೆ ಕಂತೆ ನೋಟುಗಳ ಅಂಬಿಕಾಪತಿ ಅಂಬಿಕಾಪತಿ ಅನ್ನೋದಕ್ಕಿಂತ ನೋಟುಗಳ ಪತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ನೋಡಿ 42 ಕೋಟಿ ರೂಪಾಯಿ ಅಂಬಿಕಾಪತಿ ಅವರ ಹತ್ರ ಸಿಕ್ಕಿರೋದು ಒಂದು ಫ್ಲಾಟ್ ಒಂದರಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿದಂತ ಟೈಮ್ ನಲ್ಲಿ ಬಹುಶಃ ಅವರು ಅನ್ಕೊಂಡಿರಲಿಲ್ವೇನೋಪ್ಪ ಇಷ್ಟು ದೊಡ್ಡ ಮೊತ್ತದ ಹಣ ಸಿಗುತ್ತೆ ಅಂತ ಅವರೇ ಶಾಕ್ ಆಗಿಬಿಟ್ಟಿದ್ರು ಅದು ಒಂದೇ ಕಡೆ ಒಂದೇ ಫ್ಲಾಟ್ ನಲ್ಲಿ ಒಬ್ಬರಿಗೆ ಸಂಬಂಧಪಟ್ಟಂತ ದಾಳಿಯ ಟೈಮ್ ನಲ್ಲಿ 42 ಕೋಟಿ ರೂಪಾಯಿ ಹಣ ಸಿಗುತ್ತೆ ಅನ್ನೋದಾದ್ರೆ ನಿಜಕ್ಕೂ ಇದು ಅಚ್ಚರಿ ಅಂತಾನೆ ಹೇಳಬೇಕಾಗುತ್ತೆ ಬಿಲ್ಡರ್ ಇವರು ಬಿಲ್ಡರ್ ಸೋ ಸಿಲಿಕಾನ್ ಸಿಟಿ ಅಲ್ಲಿ ಐಟಿ ಅಧಿಕಾರಿಗಳು ಬಿಸಿ ಮುಟ್ಟಿಸ್ತಾ ಇದ್ದಾರೆ ಚುಮು ಚುಮು ಚಳಿಯಲ್ಲೂ ಸಹ ಬೆವರುವಂತ ಒಂದು ಕಾರ್ಯ ನಡೀತಾ ಇದೆ ಅಂಬಿಕಾಪತಿ ಇವರು ಗಡಗಡ ಅಂತ ಈಗ ಬೆವರ್ತಾ ಇದ್ದಾರೆ ಚುಮು ಚುಮು ಚಳಿಯಲ್ಲೂ ಸಹ ಹಂಗಿದೆ ಪರಿಸ್ಥಿತಿ ಈಗ ನೋಡಿ ಎಷ್ಟು ದೊಡ್ಡ ಮೊತ್ತ ಬಾಕ್ಸ್ ಗಳಲ್ಲಿ ಅಬ್ಬಬ್ಬ ಇದು ಯಾವುದೋ ಜೆರಾಕ್ಸ್ ಪೇಪರ್ ಗಳನ್ನೆಲ್ಲ ಎ4 ಸೈಜ್ ಶೀಟ್ ಗಳನ್ನೆಲ್ಲ ಒಂದು ಬಾಕ್ಸ್ ನಲ್ಲಿ ಜೋಡಿಸಿಟ್ರೆ ಹೆಂಗಿದೆ ಹಂಗಿದೆ ಬಟ್ ಅದೆಲ್ಲ ನೋಟುಗಳು ಇದನ್ನ ಎಣಿಸೋದಕ್ಕೆ ಎಷ್ಟು ದಿನಗಳು ಬೇಕಾಗುತ್ತೋ ಏನೋ ಎಣಿಸೋದಕ್ಕೆ ಎಷ್ಟೇ ಮೆಷಿನ್ ಇದ್ರೂ ಕೂಡ ಎಣಿಸೋದಕ್ಕೆ ತುಂಬಾ ದಿನ ಬೇಕಾಗುತ್ತೆ ಇಡೋದಿಕ್ಕೂ ಜಾಗ ಬೇಕೇ ಬೇಕು ಮಂಚದ ಕೆಳಗೆ ಸಿಕ್ಕದ ಕಡೆಗಳಲ್ಲಿ ಈ ಹಣ ಸಿಕ್ಕಿರತಕ್ಕಂತದ್ದು